ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್, ಸ್ವಿಫ್ಟ್ ಗಾಡಿ, ರೆಡ್ ಕಲರ್ ಗಾಡಿ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್, ಮಿಡ್ ವೇರಿಯಂಟ್ ವೆಹಿಕಲ್. ಓಕೆ, ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 72,000 ರನ್ನಿಂಗ್ ಆಗಿದೆ. ಕೇವಲ 72,000 ರನ್ನಿಂಗ್ ಆಗಿದೆ. ಎಷ್ಟನೇ ಓನರ್ ವೆಹಿಕಲ್ ಇದು? ಸಿಂಗಲ್ ಓನರ್, 10 ಮಾಡೆಲ್. ಸಿಂಗಲ್ ಓನರ್ ವೆಹಿಕಲ್, 2010 ಮಾಡೆಲ್. ನಿಮ್ಮ ಆಸ್ಕಿಂಗ್ ಪ್ರೈಸ್ ಬೆಸ್ಟ್ ಪ್ರೈಸ್ ಹೇಳಿ ಭಾಯ್. ನಮಗೆ ಅಷ್ಟು ಆವಾಗಿಂದ ಬೆಸ್ಟ್ ಪ್ರೈಸ್ ಹೇಳ್ತಾ ಇದ್ದೀರಾ, ಪದೇ ಪದೇ ಹೇಳ್ತಾ ಇದ್ದೀನಿ, ಆದ್ರೂ ಪರವಾಗಿಲ್ಲ, ಬೆಸ್ಟ್ ಪ್ರೈಸ್ ಏನೇ ಹೇಳಿ ಸರ್. 3.50,000 ಹೇಳ್ತಾರೆ. 3,50,000. 3,50,000 ಗೆ ಈ ಕಾರ್ ಕೊಡ್ತಾ ಇದ್ರೆ 2010 ಮಾಡೆಲ್ ಡೀಸೆಲ್ ವೆಹಿಕಲ್ ಈ ರೇಟ್ಗೆ. ಬನ್ನಿ ನೋಡಿ, ಟೈರ್ಸ್ ನೋಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ತರ ಇದೆ. ಮೋರ್ ದೆನ್ 80% ಅಂತ ಅನ್ಬೋದು. ಅದಕ್ಕೂ ಆಮೇಲೆ ಬ್ರ್ಯಾಂಡ್ ನ್ಯೂ ಅಂತ ಅಂತೀವಿ ಅಂತ ಏನೇನೋ ಕಮೆಂಟ್ ಮಾಡ್ಬಿಡಿ. ಆ್ಯಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ, 4 ಡೋರ್ಸ್ಗೂ ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಎ ಸಿ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ವೆಲ್ ಮೇಂಟೈನ್ಡ್ ಕಾರ್. ಇಂಟೀರಿಯರ್ ಮಾತ್ರ ತುಂಬ ಚೆನ್ನಾಗಿದೆ, ಲೆದರ್ ಸೀಟ್ಸ್ ಇಲ್ಲ, ಕಂಪ್ನಿಯಿಂದ ಬಂದಿರೋ ಸೀಟ್ಸೇ ಇದೆ. 2010 ಮಾಡೆಲ್ ಡೀಸೆಲ್ ವೆಹಿಕಲ್ ನಿಮಗೆ ಈ ರೇಟಲ್ಲಿ ಸಿಗ್ತಾ ಇದೆ. ಓಕೆ, ಔಟ್ ಸೈಡಿಂದ ಬಾಡಿ ಹೇಗಿದೆ ನೋಡಿ, ಈ ರೀತಿ ಬಾಡಿ ಕಂಡೀಷನ್ ಹಿಂಗಿದೆ. ಆ್ಯಂಡ್ ಹಿಂದ್ಗಡೆಯಿಂದ ನೋಡಿ, ಈ ರೀತಿ ಇದೆ, ವೆಲ್ ಮೇಂಟೈನ್ ಕಾರ್. ಬೂಟ್ ಏನಾದರೂ ಓಪನ್ ಮಾಡಿ ತೋರಿಸ್ಬೇಕಾ ಅಥವಾ ಇಂಜಿನ್ ಬೇ ಇನ್ ಮುಂದೆ ತೋರಿಸ್ಬೇಕಾ ವೀಡಿಯೋಸ್ಗಳಲ್ಲಿ ಅದನ್ನು ಕಮೆಂಟ್ ಮಾಡಿ. ಎಲ್ಲ ನಾರ್ಮಲ್ ಸ್ವಿಫ್ಟಲ್ಲಿ ಹೇಗಿರುತ್ತೆ ಹಾಗೆ ಇರುತ್ತೆ. ಸೊ ನಾನೇನು ಇಂಜಿನ್ ಕೆಲವೊಂದನ್ನು ತೋರಿಸ್ತಾ ಇದ್ದೀನಿ, ಅವಶ್ಯಕತೆ ಇರೋದು. ಆ್ಯಂಡ್ ಬೂಟ್ ಸ್ಪೇಸ್ ನಾರ್ಮಲಾಗಿ ಗೊತ್ತಿರುತ್ತೆ. ಸೊ ಕೇವಲ 300,000 ರೂಪಾಯಿ ಈ ಕಾರ್ ನಿಮಗೆ ಸೇಲ್ಗಿದೆ. 2010 ಮಾಡೆಲ್ ಮೈ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್. ಓಕೆ ಬನ್ನಿ, ನೆಕ್ಸ್ಟ್ ಕಾರು, ಇನ್ನೂ ಬಜೆಟ್ ಕಾರ್ಸ್ ತೋರಿಸಿ, ಆಮೇಲೆ ಐ ವೇರಿಯಂಟ್ಗೆ ಹೋಗ್ತೀನಿ. ನೆಕ್ಸ್ಟ್ ಕಾರ್ ತೋರಿಸಿ ಬೈ. ಹಲೋ, ನೆಕ್ಸ್ಟ್ ಕಾರ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ಹೋಂಡಾ ಸಿವಿಕ್, 2008 ಮಾಡೆಲ್. ಇದು ಎಷ್ಟನೇ ಓನರ್ ವೆಹಿಕಲ್ ಸರ್? ಇದು ಸೆಕೆಂಡ್ ಓನರ್ ವೆಹಿಕಲ್. ಇದು ನೋಡ್ತಾ ಇದ್ದೀರಲ್ಲ, ಸಿವಿಕ್ ಲವರ್ಸ್ ತುಂಬ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನನ್ನ ಹತ್ರನೂ ಹೋಂಡಾ ಸಿವಿಕ್ ಇದೆ. ಬೆಸ್ಟ್ ವೆಹಿಕಲ್ ಇದು, ಪರ್ಫಾರ್ಮೆನ್ಸ್ ಅಲ್ಲಾಗಲಿ. ಆ್ಯಂಡ್ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಯಾರು ಇರ್ತಾರೆ ಅವ್ರುಗಳು ಗೊತ್ತಿರುತ್ತೆ ಸಿವಿಕ್ ಮಾಡೆಲ್ ಹೇಗಿರುತ್ತೆ, ಸಿವಿಕ್ ಗಾಡಿ ಅಂತ. 2008 ಮಾಡೆಲ್, ಎಷ್ಟನೇ ಓನರ್? ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ ಬನ್ನಿ, ಇಂಟೀರಿಯರ್ ತೋರಿಸ್ತೀನಿ, ಆಮೇಲೆ ಕಿಲೋಮೀಟರ್ಸ್ ಎಷ್ಟು ಓಡಿದೆ ಸರ್? 90,000 ಕಿಲೋಮೀಟರ್ಸ್ ರನ್ ಆಗಿದೆ. ಎಷ್ಟನೇ ಓನರ್? ಸೆಕೆಂಡ್ ಓನರ್ ಅಲ್ವಾ? ಸೆಕೆಂಡ್. ನಿಮ್ಮ ಆಸ್ಕಿಂಗ್ ಪ್ರೈಸ್ ಹೇಳಿ ಸರ್, ಬೆಸ್ಟ್ ಪ್ರೈಸ್ ಹೇಳಿ ಸರ್. 3,10,000 ಹೇಳ್ತಾರೆ. 3,10,000 ಹೇಳ್ತಾ ಇದ್ದೀರಾ ಫೈನಲ್ ಪ್ರೈಸ್. ಓಕೆ ನೋಡಿ, ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್. ಇಂಟೀರಿಯರ್ ತೋರಿಸ್ತೀನಿ ಆ್ಯಂಡ್ ಟೈರ್ಸ್ ತೋರಿಸ್ತೀನಿ, ಓವರ್ಆಲ್ ವ್ಯೂ ಕೊಡ್ತೀನಿ ಬನ್ನಿ. ನೋಡ್ತಾ ಇದ್ರಲ್ಲ ಸಿವಿಕ್ ಕಾರ್ ಇದು, ಸೈಡಿಂದ ತೋರಿಸ್ತೀನಿ ನೋಡಿ. ಮ್ಯಾಗ್ ವೀಲ್ಸ್ ಇದೆ ಆ್ಯಂಡ್ ಕಾರ್ ಒಳಗೆ ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. 4 ಡೋರ್ ಪವರ್ ವಿಂಡೋಸ್, ಇದು ಬಂದು ಲಾಕ್ ಅನ್ಲಾಕ್ ಬಟನ್ ಕಾರ್ದು. ಇದು ವಿಂಡೋ ಕ್ಲೋಸ್ ಅಂದರೆ ಬ್ಯಾಕ್ ಸೀಟ್ ಪ್ಯಾಸೆಂಜರ್ ಸೈಡ್ ಪ್ಯಾಸೆಂಜರ್ಸ್ಗೆ ಲಾಕ್ ಅನ್ಲಾಕ್ ಬಟನ್. ಇದು ಬಂದು ಮಿರರ್ ಅಡ್ಜಸ್ಟಬಲ್ ಬಟನ್, ಇದು ಲೆಫ್ಟ್ ರೈಟ್ ಮಾಡೋದು. ಇದು ಓಪನ್ ಕ್ಲೋಸ್ ಬಟನ್, ಇದು ಮಿರರ್ಸ್ನ ನೀವೇನಾದ್ರು ಓಪನ್ ಕ್ಲೋಸ್ ಮಾಡಬೇಕು ಅಂದರೆ ಈ ಬಟನ್ ಆಪ್ರೇಟ್ ಮಾಡಿದ್ರೆ ನಿಮಗೆ ಮಿರರ್ಸ್ ವರ್ಕ್ ಆಗುತ್ತೆ. ಆ್ಯಂಡ್ ನಿಮಗೆ ಗಾಡಿಯಲ್ಲಿ ಲೆದರ್ ಸೀಟ್ಸ್ ಇಲ್ಲ, ಕಂಪ್ನಿಯಿಂದ ಬಂದಿರೋ ಸೀಟ್ಸ್ ಇದೆ, ಬಟ್ ವೆಲ್ ಮೇಂಟೈನ್ಡ್ ಕಾರ್ ಇದು ನೋಡಿ. ಡ್ಯಾಶ್ ಹೀಗಿರುತ್ತೆ ಹೋಂಡಾ ಸಿವಿಕ್ದು ನೋಡಿ, ಈ ರೀತಿ ಇದೆ. ವೆಲ್ ಮೇಂಟೈನ್ಡ್ ಕಾರ್ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಹೋಂಡಾ ಸಿವಿಕ್ 2008 ಮಾಡೆಲ್ ನೋಡಿ, ಟೈರ್ಸ್ ಒಳ್ಳೆ ಕಂಡೀಷನಲ್ಲಿದೆ. ಬ್ಯಾಕ್ ಸೀಟಿಂದ ತೋರಿಸ್ತೀನಿ ನಿಮಗೆ, ಇಲ್ಲಿ ಆರ್ಮ್ ರೆಸ್ಟ್ ಸಿಗುತ್ತೆ ಮಧ್ಯದಲ್ಲಿ. ಆ್ಯಂಡ್ ಆ ಕಡೆಯಿಂದನೂ ಪವರ್ ವಿಂಡೋಸ್, ಎಲ್ಲ ರೀತಿ ಸ್ಪೇಸ್ ಎಲ್ಲ ಇರುತ್ತೆ. ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇರುತ್ತೆ, ಆರ್ಮ್ ರೆಸ್ಟ್ ಎಲ್ಲ. ಈ ಕಾರಲ್ಲಿ ತುಂಬ ಚೆನ್ನಾಗಿದೆ ಫೀಚರ್ಸು, ನನ್ನ ಹತ್ರ ಹೋಂಡಾ ಸಿವಿಕ್ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬ್ಯಾಕ್ ಸೈಡಿಂದ ನೋಡಿ ಲುಕ್ ಹೀಗಿದೆ, ಸ್ಪೋರ್ಟಿ ಕಾರ್ ಇದು, ಪರ್ಫಾರ್ಮೆನ್ಸ್ ಕಾರ್, ರೇಸಿಂಗ್ ಎಲ್ಲ ಯೂಸ್ ಮಾಡ್ತಾರೆ. ಓಕೆ ಬನ್ನಿ, ಯಾವುದೇ ರೀತಿ ಸ್ಕ್ರ್ಯಾಚಸ್ ಇಲ್ಲ ಆ್ಯಂಡ್ ಪರ್ಫಾರ್ಮೆನ್ಸ್ ಗಾಡಿ ಇದು. ಎಲ್ಲ ಒಂದು ಮೈನರ್ ಸ್ಕ್ರ್ಯಾಚಸ್ ಥರ ಈ ಥರ ಬಿಸಿಲಲ್ಲಿ ನಿಲ್ಲಿಸಿ ಸ್ವಲ್ಪ ಸಣ್ಣ ಪುಟ್ಟ ಇದೆ, ಬಟ್ಟು ಇನ್ನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಗಾಡಿಯಲ್ಲಿ, ಒಳ್ಳೆ ಕಂಡೀಷನಲ್ಲಿದೆ. ಆಸ್ಕಿಂಗ್ ಪ್ರೈಸ್ ಬಂದು 300,010 ಫೈನಲ್ ಅಲ್ವಾ? ಓಕೆ ಬನ್ನಿ, 300,010 ರೂಪಾಯಿಗೆ ಗಾಡಿ. ರಿಜಿಸ್ಟ್ರೇಷನ್ ರಿಟ್ಸ್ ವೆಹಿಕಲ್ ಇದು. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಬೈ ಸರ್? ಇದು 75,000. 75,000 ಓಡಿದೆ. ಎಷ್ಟನೇ ಓನರ್ ವೆಹಿಕಲ್ ಇದು? ಸರ್ ಇದು ಸೆಕೆಂಡ್ ಓನರ್, 2010 ಮಾಡೆಲ್. ಸೆಕೆಂಡ್ ಓನರ್ ವೆಹಿಕಲ್, 2010 ಮಾಡೆಲ್. ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿನ? ಸರ್ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ. ನಿಮ್ಮ ಆಸ್ಕಿಂಗ್ ಪ್ರೈಸ್ ಸರ್, ಬೆಸ್ಟ್ ಪ್ರೈಸ್ ಫೈನಲ್ ಪ್ರೈಸ್ ಹೇಳಿ ಸರ್. 310,000 ಹೇಳ್ತಾರೆ ಸರ್. 310,000 ಕೇಳ್ತಾ ಇದ್ರೆ ಫೈನಲ್ ಪ್ರೈಸ್, ಇದಕ್ಕೆ ಹೆಚ್ಚು ಕಡಿಮೆ ಆಗಲ್ಲ. ಕೂತ್ರೆ ಬೇಕಾದ್ರೆ ಫೈನಲ್ 3 ಲ್ಯಾಕ್ಸ್ ಮಾಡ್ಬೋದೇನೋ, ನನಗಂತೂ ಗೊತ್ತಿಲ್ಲ. ಫೈನಲ್ ಪ್ರೈಸಸ್ಸೇ ಹೇಳ್ತಾ ಇದ್ದಾರೆ. ಓಕೆ, ಒಂದ್ಸಲ ಇಂಟೀರಿಯರ್ ಮತ್ತು ಟೈರ್ ಕಂಡೀಷನ್ ಎಲ್ಲ ತೋರಿಸ್ತೀನಿ. ಮಿಡ್ ವೇರಿಯಂಟ್ ಗಾಡಿ ಇದು, ಮ್ಯಾಗ್ವಿಲ್ ಇಲ್ಲ, ಮಿಡ್ ವೇರಿಯಂಟ್ ಆಗಿರೋದ್ರಿಂದ. ಸೊ ಕಂಡೀಷನ್ಸ್ ತೋರಿಸ್ತೀನಿ ಬನ್ನಿ, ಯಾವುದೇ ರೀತಿ ಸ್ಕ್ರ್ಯಾಚ್ ಇಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂದರೆ ಮೋರ್ ದ್ಯಾನ್ 60% ಇದೆ ಟೈರ್ಸು ನೋಡಿ. 4 ಡೋರ್ ಪವರ್ ವಿಂಡೋಸ್ ಇದೆ, ಪವರ್ ಸ್ಟೇರಿಂಗ್,
ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡಿ, ವಿಡಿಯೋ ಸಿಸ್ಟಮ್ ಇದೆ, ಅಂಡ್ ಲೆದರ್ ಸೀಟ್ಸ್ ಇದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ವೆಹಿಕಲ್ ಅಲ್ಲಿ. ಓಕೆ, ಹಿಂದ್ಗಡೆಯಿಂದ ಒಂದು ಲುಕ್ ತೋರಿಸ್ತೀನಿ ಬನ್ನಿ. ಹಿಂದ್ಗಡೆಯಿಂದ ಈ ರೀತಿ ಕಂಡೀಷನ್ ಇದೆ. ಮಾರುತಿ ಸುಜುಕಿ ರಿಡ್ಸ್ ಗಾಡಿ ಇದು. 3,10,000 ಫ್ರೆಂಡ್ಸ್ ಫೈನಲ್ ಪ್ರೈಸ್, 3 lakhs. ನೀವು ಕೂತ್ರೆ ಮಾಡ್ಬೋದೇನೋ, ಬಂದೊಂದ್ಸಲ ಚೆಕ್ ಮಾಡಿ. ಈ ಪ್ರೈಸ್ಗೆ ರಿಡ್ಸ್ ಸಿಗೋದಿಲ್ಲ. ನಾನು ನೋಡ್ದಂಗೆ ಡೀಸೆಲ್ ಗಾಡಿ ಈ ಮಾಡೆಲ್ದು ಎಲ್ಲ ಕಡೆ 3.5-4 lakh ಮೇಲೇನೆ ಹೇಳ್ತಾರೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ಕಾರಲ್ಲಿ, ಯಾವುದೇ ಕಾರ್ ನೋಡಿದ್ರು ನಿಮಗೆ ಒಂದೊಂದು ಈ ಥರ ಎಲ್ಲೋ ಒಂದೊಂದು ಮೈನರ್ ಸ್ಕ್ರಾಚ್ ಥರ ಸಿಗುತ್ತೆ. ಅದು ಬಿಟ್ಟರೆ ಇನ್ಯಾವುದು ಸಿಗೋಲ್ಲ ಯಾವುದೇ ಶೋರೂಮ್ಗೆ ಹೋಗಿ. ಓಕೆ, ಕಣ್ಣಾರೆ ಬಂದು ನೋಡಿ ಒಂದ್ಸಲ, ಇಷ್ಟ ಆಗುತ್ತೆ ಕಾರು, ಒಳ್ಳೆ ಪ್ರೈಸ್ಗಿದೆ. ಓಕೆ, ನೆಕ್ಸ್ಟ್ ಗಾಡಿ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಯಾವುದಿದೆ ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ವೆಹಿಕಲ್ ಬಂದು ಮೈಸೂರು ರಿಜಿಸ್ಟರ್ಡ್ ವ್ಯಾಗನ್ ಆರ್ ಕಾರ್ ಇದು, ಸಿಲ್ವರ್ ಕಲರ್ ಕಾರ್ ಇದು. ಸರ್, ಯಾವ ಮಾಡೆಲ್ ಸರ್, ಯಾವ ವೇರಿಯಂಟ್, ಪೆಟ್ರೋಲ್ ಡೀಸೆಲ್ ಹೇಳಿ ಸರ್. ಇದು 2009 ಮಾಡೆಲ್ ಇದು. 2009 ಮಾಡೆಲ್ ಸರ್. ಇದು LXi, ಇದು LXi ಪೆಟ್ರೋಲ್ ಗಾಡಿ, ಮಿಡ್ ವೇರಿಯಂಟ್ ಗಾಡಿ ಇದು. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಸರ್, ಇದು ನಿಮಗೆ 80,000 ಓಡಿದೆ. 80,000 ಕಿಲೋಮೀಟರ್ ರನ್ ಆಗಿದೆ. ನಿಮ್ಮ ಆಸ್ಕಿಂಗ್ ಪ್ರೈಸ್, ಬೆಸ್ಟ್ ಪ್ರೈಸ್, ಫೈನಲ್ ಪ್ರೈಸ್ ಹೇಳಿ ಸರ್. 2,50,000 ಫೈನಲ್ ಪ್ರೈಸ್. ಓಕೆ ಫ್ರೆಂಡ್ಸ್, ಫೈನಲ್ ಪ್ರೈಸ್ 2,50,000. ಕಮೆಂಟ್ಸ್ ಅಲ್ಲಿ ತಿಳಿಸಿ, ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದೀವಿ, ಇಷ್ಟು ಒಳ್ಳೊಳ್ಳೆ ರೇಟ್ಸ್ ಕೊಡ್ತಾ ಇದಾರೆ ಈ ಶೋರೂಮ್ ಅಲ್ಲಿ. ಇವ್ರದ್ಗೂ ಒಂದು ನೀವು ಲೈಕ್ಸ್, ಮತ್ತೆ ಇವ್ರಿಗೋಸ್ಕರ ನೀವು ಲೈಕ್ ಮಾಡಲೇಬೇಕು. ಕಮೆಂಟ್ಸಲ್ಲಿ ತಿಳಿಸಿ ಏನು ನಿಮ್ಮ ಅನಿಸಿಕೆ, ಏನು ಹೇಗೆ ರೇಟ್ ಬಗ್ಗೆ ಏನು ಅನಿಸುತ್ತಾ ಇದೆ ನಿಮಗೆ, ಎಲ್ಲನೂ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ ಬನ್ನಿ, ಟೈರ್ಸ್ ನೋಡ್ತಾ ಇದ್ದೀರಾ, 90% ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿದೆ ಟೈರ್ಸ್. ಆ್ಯಂಡ್ ಬಾಡಿ ನೋಡಿ, ಸ್ಕ್ರ್ಯಾಚ್ ಇಲ್ಲ, ಯಾವುದೇ ರೀತಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಔಟ್ ಸೈಡ್ ಲುಕ್ ಹೀಗಿದೆ. ಒಳಗಡೆಯಿಂದ ತೋರಿಸ್ತೀನಿ, ಮತ್ತೆ ಬ್ಯಾಕ್ ಸೈಡಿಂದ ತೋರಿಸ್ತೀನಿ. ಬನ್ನಿ ಇಂಟೀರಿಯರ್ ನೋಡೋಣ. ನೋಡಿ, ಪವರ್ ವಿಂಡೋ ಇಲ್ಲ ಈ ಕಾರಲ್ಲಿ, ಮಿಡ್ ವೇರಿಯಂಟ್ ಆಗಿರೋದ್ರಿಂದ ನೀವು ಆಫ್ಟರ್ ಮಾರ್ಕೆಟ್ ಒಂದು 3,000 ಖರ್ಚು ಮಾಡಿದ್ರೆ 3-5,000 ಪವರ್ ವಿಂಡೋ ಬರುತ್ತೆ. ಬಟ್ ಪವರ್ ಸ್ಟೇರಿಂಗ್ ಇದೆ, ಆ್ಯಂಡ್ AC ಕಂಟ್ರೋಲ್ಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟರ್ ಲಾಕಿಂಗ್ ಇದೆ. ABS ಇದೆ ಅಲ್ವಾ ಕಾರಲ್ಲಿ? ABS ಇಲ್ಲ, ಇದು ಸ್ವಲ್ಪ ಹಳೆ ಮಾಡೆಲ್ ಆಗಿದ್ರಿಂದ. ಇನ್ನು ಏನಿದ್ರು 2015 ಮೇಲೆ ಆಲ್ಮೋಸ್ಟ್ ಎಲ್ಲ ಕಾರಲ್ಲಿ ABS ಇರುತ್ತೆ. ಆ್ಯಂಡ್ ಲೆದರ್ ಸೀಟ್ಸ್ ಇಲ್ಲ, ಬಟ್ ಕಂಪ್ನಿಯಿಂದ ಬಂದಿರೋ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಮೇಂಟೈನ್ ಆಗಿರೋ ಥರ ಕ್ಲಾತಿಂಗ್ ಸೀಟ್ಸ್ ಇದೆ. ಆ್ಯಂಡ್ ಬ್ಯಾಕ್ ಸೀಟಿಂದನು ಒಳ್ಳೆ ಸ್ಪೇಸ್ ಇದೆ. ಮಾರುತಿ ಸುಜುಕಿಯಲ್ಲಿ ಕಡಿಮೆ ರೇಟಲ್ಲಿ ಒಳ್ಳೆ ಸ್ಪೇಸ್ ಕಾರ್ ಅಂದರೆ ಇದೇನೆ ವ್ಯಾಗನರ್ ಕಾರು. ಓಕೆ, ಹಿಂದ್ಗಡೆಯಿಂದ ತೋರಿಸ್ತೀನಿ ಬನ್ನಿ, ಔಟ್ ಸೈಡ್ ಲುಕ್ ಹೇಗಿದೆ ಅಂತ. ಔಟ್ ಸೈಡಿಂದನು ಒಳ್ಳೆ ಮೇಂಟೈನ್ ಆಗಿರೋ ಕಾರ್ ಇದು ನೋಡಿ, ಈ ರೀತಿ ಇದೆ. ವೆಲ್ ಮೇಂಟೈನ್ ಕಾರ್, ಕಡಿಮೆ ರೇಟ್ಗಳಲ್ಲಿ ಎಲ್ಲ ಕಾರುಗಳು ಕಡಿಮೆ ರೇಟಲ್ಲೇ ಸಿಗ್ತಾ ಇದೆ. ಓಕೆ ಬನ್ನಿ, ಯಾರು ವ್ಯಾಗನರ್ ನೋಡ್ತಾ ಇದ್ರೆ ಎಲ್ಲೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಈ ಶೋರೂಮ್ ಬನ್ನಿ. NI ಕಾಲೇಜ್ ಎದುರುಗಡೆ ಫ್ರೆಂಡ್ಸ್ ಕಾರ್ ಅಂತ. ಓಕೆ ಬನ್ನಿ, ನೆಕ್ಸ್ಟ್ ಬೆಸ್ಟ್ ಬಜೆಟ್ ಕಾರ್ ಯಾವುದು ಅಂತ ತೋರಿಸ್ತೀನಿ. ಬೆಸ್ಟ್ ಬಜೆಟ್ಗಿಂತ ಒಳ್ಳೆ ಸ್ಟ್ಯಾಂಡರ್ಡ್ ಕಾರೇ ತೋರಿಸ್ತೀನಿ ನೆಕ್ಸ್ಟು, ಕಡಿಮೆ ಪ್ರೈಸ್ಗಿದೆ. ಓಕೆ, ಈಗಲೇ ವಿಡಿಯೋನ ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ತಿಳಿಸಿ ಏನೇ ಅನಿಸ್ತಾ ಇದೆ ಅಂತ ವಿಡಿಯೋ ಬಗ್ಗೆ. ಓಕೆ ಬನ್ನಿ, ನೆಕ್ಸ್ಟ್ ಕಾರ್ ನೋಡೋಣ. ನೆಕ್ಸ್ಟ್ ಕಾರ್ ನೋಡ್ತಾ ಇದ್ದೀರಾ, ಹ್ಯುಂಡೈ ವರ್ನಾ. ಲಾಸ್ಟ್ ಮಾಡಲ್ ಏನು ಬರ್ತಾ ಇತ್ತು ಆ ಹ್ಯುಂಡೈ ವರ್ನಾ ಇದು. ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್ ಸರ್. ಎಸ್, ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿನ? ಡೀಸೆಲ್ ಗಾಡಿ. ಯಾವ ಮಾಡಲ್ ಸರ್? 2009 ಮಾಡಲ್, ಥರ್ಡ್ ಪಾರ್ಟಿ ಸರ್. 2009 ಮಾಡಲ್, ಥರ್ಡ್ ಓನರ್ ವೆಹಿಕಲ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? 90,000 ಓಡಿದೆ ಸುಮಾರು. ವೆಹಿಕಲ್ 90,000 ಕಿಲೋಮೀಟರ್ ರನ್ ಆಗಿದೆ. ನಿಮ್ಮ ಆಸ್ಕಿಂಗ್ ಪ್ರೈಸ್, ಫೈನಲ್ ಪ್ರೈಸ್? 2,80,000 ಫೈನಲ್ ಪ್ರೈಸ್. ಓಕೆ ನೋಡಿ ವೀಕ್ಷಕರೇ, ಈ ವೆಹಿಕಲ್ ನಿಮಗೆ ಕೇವಲ 2,80,000 ರೂಪಾಯಿ ಸಿಗ್ತಿದೆ. 2,80,000. 2,80,000 ಕೆಲವೊಂದು ಜನಕ್ಕೆ ಕನ್ನಡ ಬರೋಲ್ಲ ಅಂತ ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿ ಅಂತಿರ್ತಾರೆ. ಸೊ ಮತ್ತೆ ಮತ್ತೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. 2,80,000 ಆ್ಯಂಡ್ 2,80,000. ಬನ್ನಿ, ಸೈಡಿಂದ ಹೇಗೆ ಕಾಣಿಸುತ್ತೆ ಮತ್ತು ಇಂಟೀರಿಯರ್ ಹೇಗಿದೆ ಅಂತ ತೋರಿಸ್ತೀನಿ. ಓಕೆ ಬನ್ನಿ, ಟೈರ್ ನೋಡಿ, ಮ್ಯಾಗ್ವೀಲ್ ಇದೆ ಕಾರಲ್ಲಿ. 50% ಟೈರ್ಸ್ ಇದೆ. ಸಣ್ಣ ಪುಟ್ಟ ಮೈನಸ್ ಸ್ಕ್ರ್ಯಾಚಸ್ ಅಷ್ಟೇ ವೆಹಿಕಲಲ್ಲಿ. ವುಡ್ ಫಿನಿಷಲ್ಲಿ ಇಂಟೀರಿಯರ್ಸ್ ಕೊಟ್ಟಿದ್ದಾರೆ. 4-door ಪವರ್ ವಿಂಡೋಸ್ ಆ್ಯಂಡ್ ಮಿರರ್ ಅಡ್ಜಸ್ಟಬಲ್ ಬಟನ್ಸ್. ವಿಡಿಯೋ ಸಿಸ್ಟಮ್, ACs ಆ್ಯಂಡ್ ವುಡ್ ಫಿನಿಷಲ್ ಕೊಟ್ಟಿದ್ದಾರೆ. ಆ್ಯಂಡ್ ಲೆದರ್ ಸೀಟ್ಸ್ ಇದೆ. ಬನ್ನಿ, ಸೈಡ್ ವ್ಯಾಂಗಲ್ ಮತ್ತು ಹಿಂದ್ಗಡೆಯಿಂದ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ಸೈಡಿಂದ ವೆಹಿಕಲ್ ಈ ಕಂಡೀಷನಲ್ಲಿದೆ. ಗಿಡ ಇರೋದ್ರಿಂದ, ಮರ ಇದ್ದಿದ್ರಿಂದ ಸ್ವಲ್ಪ ಧೂಳು ಬಿದ್ದಿದೆ ಈ ಥರ, ಅದೇನು ಸ್ಕ್ರ್ಯಾಚಸ್ ಅಲ್ಲ. ಬ್ಯಾಕ್ ಸೈಡಿಂದ ನೋಡಿ ಈ ಕಂಡೀಷನ್ ಇದೆ. ಪಾರ್ಕಿಂಗ್ ಸೆನ್ಸರ್ ಆ್ಯಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇದೆ ಈ ಕಾರಲ್ಲಿ. ಓಕೆ, ವೆಲ್ ಮೇಂಟೈನ್ಡ್ ಕಾರ್. ನೀವು ತುಂಬ ಕಡಿಮೆಗೆ ಈ ಕಾರ್ ಸಿಗ್ತಾ ಇದೆ, ತಲೆ ಕೆಡಿಸ್ಕೊಳ್ಳದೆ ಬೈ ಮಾಡ್ಬೋದು. ನೆಕ್ಸ್ಟ್ ಕಾಲ್ ತೋರಿಸ್ತೀನಿ ಬನ್ನಿ. ಈಗ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಈ ವೆಹಿಕಲ್ ಬಂದು ತುಮಕೂರು ರಿಜಿಸ್ಟರ್ಡ್ ಹುಂಡೈ i10 ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್ ಇದು. ಎಷ್ಟು ಕಿಲೋಮೀಟರ್ ಓಡಿದೆ? 65,000 ಕಿಲೋಮೀಟರ್ ಓಡಿದೆ. ಎಷ್ಟನೇ ಓನರ್ ವೆಹಿಕಲ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ವೆಹಿಕಲ್. ಪೆಟ್ರೋಲ್ ಗಾಡಿ ಅಲ್ಲ? ಪೆಟ್ರೋಲ್ ಗಾಡಿ ಇದು. ಶೋರೂಮ್ ಮೇಂಟೈನ್ ಆಗಿರೋ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್.
ನಿಮ್ಮ ಆಸ್ಕಿಂಗ್ ಪ್ರೈಸ್ ಸರ್, ಬೆಸ್ಟ್ ಪ್ರೈಸ್ ಫೈನಲ್ ಪ್ರೈಸ್ ಹೇಳಿ. ಫೈನಲ್ 320 320 ಫೈನಲ್ ಆಗುತ್ತೆ. 320 ಅದೇ 320 ಆಗುತ್ತೆ. ಅದರಲ್ಲಿ ಒಂದು ರೂಪಾಯಿ ಹೆಚ್ಚು ಕಡಿಮೆ ಆಗಲ್ಲ. ಫೈನಲ್ ಪ್ರೈಸ್ ಇಂಟೀರಿಯರ್ ಮತ್ತೆ ಟೈರ್ ಕಂಡೀಷನ್ ಬಾಡಿ ಹೇಗಿದೆ ತೋರಿಸ್ತೀನಿ. ನೋಡಿ ಟೈರ್ಸ್ ಮೋರ್ ದೆನ್ 50% 60% ಅಷ್ಟಿದೆ. ಮಿಡ್ ವೇರಿಯಂಟ್ ವೆಹಿಕಲ್ ಇದು. ಅಂಡ್ ಇಂಟೀರಿಯರ್ ತೋರಿಸ್ತೀನಿ. ಫೋರ್ ಡೋರ್ ಪವರ್ ವಿಂಡೋಸ್ ಇದೆ ನೋಡಿ. ಫೋರ್ ಡೋರ್ ಪವರ್ ವಿಂಡೋಸ್, ಮಿರರ್ ಅಡ್ಜಸ್ಟಬಲ್ ಬಟನ್ಸ್, ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅಂಡ್ ಇಂಟೀರಿಯರ್ ನೋಡಿ, ಮ್ಯೂಸಿಕ್ ಸಿಸ್ಟಮ್, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಎ ಸಿ ಅಂಡ್ ಲೆದರ್ ಸೀಟ್ಸ್ ಇದೆ. ನೋಡ್ತಾ ಇದ್ರಲ್ಲ ಪವರ್ ಸ್ಟೇರಿಂಗ್ ಇದು, ಮ್ಯೂಸಿಕ್ ಸಿಸ್ಟಮ್, ಎ ಸಿ, ಎಲ್ಲ ಕಡೆ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ಥರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಿಂದ ತೋರಿಸ್ತೀನಿ. ಬಾಡಿ ನೋಡಿ ಈ ಥರ ಇದೆ ಕಂಡೀಷನ್. ಆ್ಯಂಡ್ ಬ್ಯಾಕ್ ಸೈಡಲ್ಲೂ ನೋಡಿ ಪವರ್ ವಿಂಡೋಸ್ ಇದೆ, ಕ್ರೋಮ್ ಫಿನಿಶಿಂಗ್ ಎಲ್ಲ ಕಡೆ ನಿಮ್ಗೆ ಕಾಣಿಸುತ್ತೆ. ಆ್ಯಂಡ್ ಹೆಡ್ ರೆಸ್ಟ್ ನೋಡಿ ಈ ಥರ ಇದೆ. ಲೆದರ್ ಸೀಟ್ಸ್, ಸ್ಪೇಷಿಯಸ್ ಗಾಡಿ. ಬ್ಯಾಕ್ ಸೈಡಿಂದ ತೋರಿಸ್ತೀನಿ. ಸ್ಪಾಯ್ಲರ್ ಇದೆ. ವೆಲ್ ಮೇಂಟೈನ್ಡ್ ಕಾರ್ ಇದು, ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಇಂಟೀರಿಯರ್ ನೋಡಿದ್ರಲ್ಲ. ಇನ್ನೊಂದ್ಸಲ ಸೈಡ್ ವೇ ಇಂಟೀರಿಯರ್ಸ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಮೈಸೂರು ರಿಜಿಸ್ಟ್ರೇಷನ್, ಸ್ವಿಫ್ಟ್ ಡಿಸೈರ್ ಗಾಡಿ ಇದು. ಸಿಲ್ವರ್ ಕಲರ್ ಮಿಡ್ ವೇರಿಯಂಟ್ ವೆಹಿಕಲ್ ಇದು, ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸು ತುಂಬ ಚೆನ್ನಾಗಿದೆ. ಓಕೆ, ಇದ್ರ ಡೀಟೇಲ್ಸ್ ಕೊಡ್ತೀನಿ ಬನ್ನಿ. ಬೈ ಮಾಡಲ್ ಯಾವ್ದು ಬೈ ಇದು? ಮಾಡಲ್ ಬಂದು 2010 ಮಾಡಲ್ಲು. 2010 ಮಾಡಲ್ಲು. ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಅಲ್ವಾ? ಡೀಸೆಲ್ ವೆಹಿಕಲ್ ಇದು. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? 90,000 ಕಿಲೋಮೀಟರ್ ರನ್ ಆಗಿದೆ. ಎಲ್ಲ ಶೋರೂಮ್ ರೆಕಾರ್ಡೆಡ್, ಶೋರೂಮ್ ಮೇಂಟೆನೆನ್ಸ್ ಗಾಡಿ ಇದು. ಶೋರೂಮ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ನಿಮ್ಮ ಆಸ್ಕಿಂಗ್ ಪ್ರೈಸ್ ಹೇಳಿ ಸರ್, ಫೈನಲ್ ಪ್ರೈಸ್. ಫೈನಲ್ ಪ್ರೈಸ್ ಬಂದು 3,60,000. 3,60,000 ಹೇಳ್ತಾ ಇದಾರೆ ಫೈನಲ್ ಪ್ರೈಸ್. ಓಕೆ, ಸೈಡ್ ಇಂದ ಮತ್ತೆ ಟೈರ್ಸ್ ಮತ್ತೆ ಇಂಟೀರಿಯರ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಟೈರ್ಸ್, 70% ಟೈರ್ಸ್ ಇದೆ. ಮ್ಯಾಗ್ವೀಲ್ ಇಲ್ಲ, ಲಾಕ್ ಆಗಿದೆ, ಪರವಾಗಿಲ್ಲ. ಇಂಟೀರಿಯರ್ ಹಿಂಗೆ ತೋರಿಸ್ತೀನಿ ನೋಡಿ. ಲೆದರ್ ಸೀಟ್ಸ್ ಇದೆ, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಎ ಸಿ, ಮ್ಯೂಸಿಕ್ ಸಿಸ್ಟಮ್ ಅಂಡ್ ವೆಲ್ ಸ್ಪೇಷಿಯಸ್ ಗಾಡಿ. ಲೆದರ್ ಸೀಟ್ಸ್ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಲಾಕ್ ಆಗಿದೆ, ವೆಹಿಕಲ್ ತೋರ್ಸಕ್ ಆಗ್ತಿಲ್ಲ. ಆ್ಯಂಡ್ ನೋಡಿ ಬ್ಯಾಕ್ ಸೈಡ್ ಇಂದ ಈ ರೀತಿ ಇದೆ. ಇನ್ನು ಒಳಗಡೆ ಸ್ವಲ್ಪ ನ್ಯೂ ಮಾಡೆಲ್ ಕಾರ್ಸ್ ತುಂಬ ಚೆನ್ನಾಗಿರೋದು, ಕಡಿಮೆ ರೇಟಲ್ಲಿ ಇದೆ. ಆ ಕಾರ್ಗಳನ್ನು ತೋರಿಸ್ತೀನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಬಂದು ವೋಲ್ಕ್ಸ್ ವ್ಯಾಗನ್ ಪೋಲೋ. ಮಾಡೆಲ್ ಬೈ ಸರ್? ಮಾಡೆಲ್ ಬಂದು 2014 ಮಾಡಲ್. 2014 ಮಾಡೆಲ್ ವೆಹಿಕಲ್ ಪೋಲ್ಸ್, ವೋಲ್ಕ್ಸ್ ವ್ಯಾಗನ್ ಪೋಲೋ. ಪರ್ಪಲ್ ಬ್ಲೂ ಕಲರ್ ಇದು. ಮ್ಯಾಗ್ವೀಲ್ ಇದೆ, ಟಾಪ್ ವೇರಿಯಂಟ್ ಅನ್ಸುತ್ತೆ ನನ್ನ ಪ್ರಕಾರ. ಕೇಳ್ತೀನಿ, 2014 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಪೆಟ್ರೋಲ್ ಡೀಸೆಲ್ ಗಾಡಿ? ಡೀಸೆಲ್ ಗಾಡಿ ಸರ್ ಇದು. ಡೀಸೆಲ್ ಗಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಓಕೆ, ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 75,000 ಶೋರೂಮ್ ಮೇಂಟೆನೆನ್ಸ್ ಇದೆ. 75,000 ಕಿಲೋಮೀಟರ್ ಶೋರೂಮ್ ಮೇಂಟೈನ್ಡ್ ವೆಹಿಕಲ್ ಇದು. ಎಲ್ಲೋ ನಿಮಗೆ ಹೊರಗಡೆ ಸರ್ವಿಸ್ ಆಗಿಲ್ಲ, ನೀವು ಶೋರೂಮ್ ಅಲ್ಲಿ ಚೆಕ್ ಮಾಡಬಹುದು. ಕೇವಲ 75,000 ಕಿಲೋಮೀಟರ್ ರನ್ ಆಗಿದೆ. ನಿಮ್ಮ ಆಸ್ಕಿಂಗ್ ಪ್ರೈಸ್, ಫೈನಲ್ ಪ್ರೈಸ್ ಹೇಳಿ ಸರ್. 5,25,000 ಹೇಳ್ತಾರೆ ಸರ್ ಫೈನಲ್. 5,25,000 ಫೈನಲ್ ಪ್ರೈಸ್ ಹೇಳ್ತಾ ಇದ್ದಾರೆ. ಓಕೆ ಬನ್ನಿ, ಔಟ್ ಸೈಡ್ ಇಂದ ಮತ್ತೆ ಟೈರ್ಸ್ ಮತ್ತೆ ಇಂಟೀರಿಯರ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಫ್ರಂಟ್ ಅಲ್ಲಿ ವೆಲ್ ಮೇಂಟೈನ್ ಕಾರ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆ್ಯಂಡ್ ಸೈಡ್ ಇಂದ ತೋರಿಸ್ತೀನಿ ಈಗ. ಸೈಡ್ಸ್ ಅಲ್ಲಿ ನಿಮಗೆ ಟೈರ್ಸ್ ಇಲ್ಲ ಅಂತ ಅಂದ್ರೂ ಒಂದು ಮೋರ್ ದ್ಯಾನ್ 70% ಅನ್ನೋ ಥರ ಇದೆ. ಚೆನ್ನಾಗಿದೆ ಟೈರ್ ಕಂಡೀಷನ್. ಮ್ಯಾಗ್ವೀಲ್ಸ್ ಇದೆ ನೋಡಿ, ಕಂಪ್ನಿಯಿಂದ ಬಂದಿರೋ ಮ್ಯಾಗ್ವೀಲ್ಸ್. ಆ್ಯಂಡ್ ಇಂಟೀರಿಯರ್ ಓಪನ್ ಮಾಡ್ತಾರೆ ಇರಿ, ಔಟ್ ಸೈಡ್ ತೋರಿಸ್ತೀನಿ ಅವ್ರ ಕೀ ಓಪನ್ ಮಾಡೋ ತನಕ. ಔಟ್ ಸೈಡ್ ನೋಡಿ ಈ ರೀತಿ ಇದೆ. TDI ಟಾಪ್ ಎಂಡ್ ವರ್ಷನ್ ಇದು ಪೋಲೋ. ತುಂಬ ಚೆನ್ನಾಗಿದೆ ಗಾಡಿ, ವೆಲ್ ಮೇಂಟೈನ್ಡ್ ಕಾರ್. ಇಂಟೀರಿಯರ್ಸ್ ತೋರಿಸ್ತೀನಿ, ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಓಕೆ ಬನ್ನಿ, ಇಂಟೀರಿಯರ್ ಓಪನ್ ಮಾಡಿದೆ, ಇಂಟೀರಿಯರ್ ತೋರಿಸ್ಬಿಡ್ತೀನಿ. ನೋಡಿ ಫೋರ್ ಡೋರ್ ಪವರ್ ವಿಂಡೋಸ್, ಮಿರರ್ ಅಡ್ಜಸ್ಟಬಲ್ ಬಟನ್ಸ್, ಪವರ್ ಸ್ಟೇರಿಂಗ್. ಪವರ್ ಸ್ಟೇರಿಂಗ್ ಅಲ್ಲಿ ನಿಮಗೆ ಆಪ್ಷನಲ್ ಕೀಸ್ ಅಂದ್ರೆ ಸಿಸ್ಟಮ್ ಮತ್ತೆ ಕಾರ್ ಹೇಗೆ ಅಂದ್ರೆ ಮೋಡ್ಸ್ನೆಲ್ಲ ಮೇಂಟೈನ್ ಮಾಡುವಂತ, ಕಂಟ್ರೋಲ್ ಮಾಡುವಂತ ಬಟನ್ಸ್, ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಅಂಡ್ ಮ್ಯೂಸಿಕ್ ಸಿಸ್ಟಮ್, ಎ ಸಿ ಇದೆ. ಲೆದರ್ ಸೀಟ್ಸ್ ನೋಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಒಳ್ಳೆ ನೀಟ್ ಮೇಂಟೈನ್ಡ್ ಕಾರ್ ಇದು. ಓಕೆ ಬನ್ನಿ, ಹಿಂದ್ಗಡೆಯಿಂದ ತೋರಿಸ್ತೀನಿ. ಹಿಂದ್ಗಡೆನೂ ನೀವು ನೋಡ್ಬೋದು, ಪವರ್ ಸ್ಟೇರಿ, ಪವರ್ ವಿಂಡೋಸ್ ಇದೆ, ಪವರ್ ಸ್ಟೇರಿಂಗ್ ಅಲ್ಲ ಸಾರಿ, ಆ್ಯಂಡ್ ಲೆದರ್ ಸೀಟ್ಸ್ ಇದೆ. ವೆಲ್ ಮೇಂಟೈನ್ ಕಾರ್. ಓಕೆ, ನಿಮ್ಗೆ ನೋಡ್ತಾ ಇರ್ಬೋದು ಯಾವುದೇ ರೀತಿ ಸ್ಕ್ರ್ಯಾಚಸ್, ಡೆಂಟ್ಸ್ ಯಾವುದೂ ಇಲ್ಲ ಗಾಡಿಯಲ್ಲಿ. ಡೀಸೆಲ್ ಕಾರ್ ನೋಡ್ತಾ ಇದ್ದೀರಲ್ಲ, ಡೀಸೆಲ್ ಕಾರ್ ಇದು. ಓಕೆ, ಒಳ್ಳೆ ಪ್ರೈಸ್ ಸಿಗ್ತಾ ಇದೆ. ನೆಕ್ಸ್ಟ್ ಕಾರ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಕಡಿಮೆಯಿಂದ ಜಾಸ್ತಿ ಹೋಗ್ತಾ ಇದ್ದೀನಿ ಇದು. ನನ್ನ ಸೆಕೆಂಡ್ ವೀಡಿಯೋ, ಫಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ, ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕಾರ್ ನೋಡೋಣ ಬನ್ನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದು. ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್. ಮಾಡಲ್ ಬೈ ಸರ್? ಮಾಡಲ್ ಬಂದು 2016 ಮಾಡಲ್, ಸಿಂಗಲ್ ಓನರ್. 2016 ಮಾಡಲ್. ಓಕೆ,
ಅಂಡ್ ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಸರ್ ಇದು 43,000 ರನ್ನಿಂಗ್ ಆಗಿದೆ, ಶೋರೂಮ್ ಮೇಂಟೆನೆನ್ಸ್. ಕೇವಲ 43,000 ಕಿಲೋಮೀಟರ್ ರನ್ ಆಗಿದೆ, ಕೇವಲ 43,000 ಕಿಲೋಮೀಟರ್ ಶೋರೂಮ್ ಮೇಂಟೈನ್ ವೆಹಿಕಲ್ ಇದು ರನ್ ಆಗಿರುವಂತ 43,000. ಅಂಡ್ ಎಷ್ಟನೇ ಓನರ್ ಹೇಳಿದ್ರೆ ಪ್ರೈಸ್, ಸಿಂಗಲ್ ಓನರ್ ವೆಹಿಕಲ್, ಫೈನಲ್ ಪ್ರೈಸ್ ಏನಾಗುತ್ತೆ? ಫೈನಲ್ ಪ್ರೈಸ್ ಬಂದು 6,30,000 ಫೈನಲ್ ಪ್ರೈಸ್ ಆಗುತ್ತೆ. ಫೈನಲ್ 6,30,000 ಆಗುತ್ತೆ. ZXI ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್ ಇದು. ಸೈಡ್ ಇಂದ ಮತ್ತೆ ಟೈರ್ಸ್ ಮತ್ತೆ ಇಂಟೀರಿಯರ್ ತೋರಿಸ್ತೀನಿ. ಇಲ್ಲಿದೆ 80% ಆಫ್ ದಿ ಟೈರ್ಸ್ ಇದೆ. ಇಂಟೀರಿಯರ್ಸ್ ಅಲ್ಲಿ ಪವರ್ ವಿಂಡೋಸ್, ಫೋರ್ ಡೋರ್ಗೂ ಪವರ್ ವಿಂಡೋಸ್ ಇದೆ, ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗ್ ಅಲ್ಲಿ ಸಿಸ್ಟಮ್ ಆಪರೇಟ್ ಮಾಡುವ ಬಟನ್ಸ್ ಕೊಟ್ಟಿದ್ದಾರೆ. ಎಸಿ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಅಂಡ್ ಎಸಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್, ವೆಲ್ ಮೈಂಟೈನ್ ಕಾರ್ ಇದು. ಪುಷ್ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಅಂಡ್ ನಿಮಗೆ ಓವರ್ ಆಲ್ ಇಂಟೀರಿಯರ್ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಸ್ಟೇರಿಂಗ್, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಎಸಿ ಎಲ್ಲ ಹೇಳಿದ್ದೀನಿ. ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಎಸಿ. ಅಂಡ್ ಬ್ಯಾಕ್ ಸೈಡ್ ಇದೆ, ಈ ಕಡೆ ಡೋರ್ ಅಲ್ಲಿ ತೋರಿಸ್ತೀನಿ. ಅಂಡ್ ನಿಮಗೆ ಔಟ್ ಸೈಡ್ ಇಂದ ನೋಡಿ ವಿ ರೀತಿ ಇದೆ. ಡಾಕ್ಟರ್ ಸಾರಿ ಲಾಯರ್ ಓಡಿಸಿರುವಂತ ಗಾಡಿ ಇದು. ವೆಲ್ ಮೇಂಟೈನ್ ಆಗಿದೆ ಗಾಡಿ. ಓಕೆ, ಬನ್ನಿ ನೆಕ್ಸ್ಟ್ ಕಾರ್ ತೋರಿಸ್ತೀನಿ. ನೆಕ್ಸ್ಟ್ ನೋಡ್ತಾ ಇದ್ರ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಸ್ವಿಫ್ಟ್ ಗಾಡಿನೇ ಇದು, ವೈಟ್ ಕಲರ್ ಗಾಡಿ. ಸರ್ ಮಾಡಲ್? ಸರ್ ಮಾಡಲ್ ಬಂದು 2016 ಮಾಡಲ್, ಸಿಂಗಲ್ ಓನರ್. ಇದು ಕೂಡ 2016 ಮಾಡಲ್, ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? 40,000 ಓಡಿದೆ. ಇದು ಅಪ್ರಾಕ್ಸಿಮೇಟ್ 40,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಪೆಟ್ರೋಲ್ ವೆಹಿಕಲ್? ಪೆಟ್ರೋಲ್ ವೆಹಿಕಲ್. ಇದು ಕೂಡ ಪೆಟ್ರೋಲ್ ವೆಹಿಕಲ್. ಸರ್ ನಿಮ್ ಆಸ್ಕಿಂಗ್ ಪ್ರೈಸ್? ಸರ್ ಫೈನಲ್ ಪ್ರೈಸ್ ಬಂದು 6 lakh. 6 lakhs? ಫೈನಲ್ ಪ್ರೈಸ್ ಬಂದು 6 lakh rupees ಕೇಳ್ತಾ ಇದಾರೆ. 6 lakh rupees. ಓಕೆ, ಸೈಡ್ ಅಲ್ಲಿ ಹೇಗಿದೆ ಮತ್ತೆ ಟೈರ್ಸ್ ಕಂಡೀಷನ್ ಹೇಗಿದೆ ಅಂಡ್ ಇಂಟೀರಿಯರ್ ಹೇಗಿದೆ ತೋರಿಸ್ತೀನಿ, ಬನ್ನಿ. ಓಕೆ, ಟೈರ್ಸ್ ಕಂಡೀಷನ್ ನೋಡ್ತಾ ಇದ್ದೀರಾ, ಮೋರ್ ದೆನ್ 70% ಟೈರ್ ಇದೆ. ಮ್ಯಾಗ್ವೀಲ್ ಇಲ್ಲ, ಮಿಡ್ ವೇರಿಯಂಟ್ ಕಾರ್ ಇದು. ಇದು ಟಾಪ್ ಎಂಡ್ ವಿಆರ್, ಅದಕ್ಕೋಸ್ಕರ ಮ್ಯಾಗ್ವೀಲ್ಸ್ ಎಲ್ಲ ಬರುತ್ತೆ. ಅದಕ್ಕೆ ಸ್ವಲ್ಪ ಅದು ಒಂದು 30,000 rupees ಜಾಸ್ತಿ ಹೇಳ್ತಿದ್ದಾರೆ. ಅಂಡ್ ಫೋರ್ ಡೋರ್ ಪವರ್ ವಿಂಡೋಸ್ ಕೊಟ್ಟಿದ್ದಾರೆ, ಪವರ್ ಅಡ್ಜಸ್ಟಬಲ್ ಮಿರರ್ಸ್ ಇದೆ. ಅಂಡ್ ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಇದರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಇಲ್ಲ, ಅದರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಇದೆ. ಅದರಿಂದ ಅದಕ್ಕೆ ಕೊಲ್ಲುವ ಒಂದು 30,000 rupees ಜಾಸ್ತಿ ಇದೆ. ಬಟ್ ಬೆಸ್ಟ್ ರೇಟ್ ಅಲ್ಲಿ ಸಿಗ್ತಾ ಇದೆ ಈ ಕಾರನ್ನು ಕೂಡ. ಲೆದರ್ ಸೀಟ್ಸ್ ಇದೆ ನೋಡಿ, ಹಿಂದ್ಗಡೆಯಿಂದ ಈ ರೀತಿ ಕಂಡೀಷನ್ ಇದೆ. ಅಂಡ್ ಈ ಕಾರ್ನ ಬ್ಯಾಕ್ ಸೈಡ್ ಇಂದ ಮತ್ತೆ ಸೈಡ್ಸ್ ಇಂದ ಹೇಗಿದೆ ಅಂತ ಒಂದ್ಸಲ ತೋರಿಸ್ಕೊಡ್ತೀನಿ, ಬನ್ನಿ. ಓಪನ್ ಗಾಡಿ ಈ ರೀತಿ ಇದೆ. ಓಕೆ, ಇದು ಕೂಡ ಒಳ್ಳೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ. ಬಂದು ನೀವು ಫ್ರೆಂಡ್ಸ್ ಕಾರ್ಸ್ NI ಕಾಲೇಜ್ ಎದುರುಗಡೆ ಬಂದು ಈ ಕಾರ್ನ ನೀವು ಚೆಕ್ ಮಾಡ್ಬೋದು. ಬನ್ನಿ, ಈಗ ನೆಕ್ಸ್ಟ್ ಕಾರ್ ಬಂದು 2 Baleno ಇದೆ. 2 Baleno ಡೀಟೇಲ್ಸ್ ಕೊಡ್ತೀನಿ, ಟೈರ್ಸ್, ಬಾಡಿ ಅಂಡ್ ಇಂಟೀರಿಯರ್ಸ್ನ ತೋರಿಸ್ತೀನಿ, ಬನ್ನಿ. ಟೈರ್ ನೋಡ್ತಾ ಇದ್ದೀರಲ್ಲ, ಮೋರ್ ದೆನ್ 70%, 80% ಅಷ್ಟಿದೆ. ಅಥವಾ ನಿಮಗೆ ಕಂಡೀಷನ್ ನೋಡಿ ಈ ರೀತಿ ಇದೆ, ನೀವು ಡಿಸೈಡ್ ಮಾಡಿ ಎಷ್ಟಿದೆ ಅಂತ. ಮ್ಯಾಗ್ವೀಲ್ಸ್ ಇದೆ, ವೆಲ್ ಮೇಂಟೈನ್ ಕಾರ್ ಇದು. ಫೋರ್ ಡೋರ್ ಪವರ್ ವಿಂಡೋಸ್, ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಆ್ಯಂಡ್ ಪುಷ್ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾರೆ. ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಆ್ಯಂಡ್ ಲೆದರ್ ಸೀಟ್ಸ್ ನೋಡಿ ಈ ಕಂಡೀಷನಲ್ಲಿದೆ. ಓವರ್ ಆಲ್ ಆ್ಯಂಡ್ ಎಸಿ ಆ್ಯಂಡ್ ಬೇರೆ ಕಂಟ್ರೋಲ್ಸ್ ತುಂಬ ಆಪ್ಷನ್ಸ್ ಇದೆ. ಸ್ಟೇರಿಂಗಲ್ಲಿ ಆಪ್ಷನಲ್ ಬಟನ್ಸ್ ಆಪ್ರೇಟ್ ಮಾಡೋದಕ್ಕೆ, ಮ್ಯೂಸಿಕ್ ಸಿಸ್ಟಮ್ ಆ್ಯಂಡ್ ಅದರ್ ಥಿಂಗ್ಸ್ಗೆ ಬಟನ್ಸ್ ಕೊಟ್ಟಿದ್ದಾರೆ. ಓಕೆ, ಹಿಂದ್ಗಡೆಯಿಂದ ಮತ್ತೆ ಸೈಡಿಂದ ತೋರಿಸ್ತೀನಿ, ಬನ್ನಿ. ನೋಡಿ ಸೈಡಿಂದ ಮತ್ತೆ ಹಿಂದ್ಗಡೆಯಿಂದ ಈ ರೀತಿ ಇದೆ ಲುಕ್ಕು. ನೋಡ್ತಾ ಇದ್ದೀರಾ, ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಬಲಿನೋ, ಕಾಪರ್ ಕಲರ್ ಅಲ್ಲಿ ಇರುವಂತ ಬಲಿನೋ. ಸರ್ ಮಾಡಲ್? ಸರ್ ಮಾಡಲ್ ಬಂದು 2016 ಮಾಡಲ್, ಪೆಟ್ರೋಲ್ ವೆಹಿಕಲ್. 2016 ಮಾಡಲ್ ಇದು, ಪೆಟ್ರೋಲ್ ವೆಹಿಕಲ್. ಎಷ್ಟನೇ ಓನರ್ ಗಾಡಿ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? 30,000 kilometers ರನ್ನಿಂಗ್. ಇದು ಕೂಡ 30,000 kilometers ರನ್ನಿಂಗ್ ಇದೆ. ಅಂಡ್ ನಿಮ್ಮ ಆಸ್ಕಿಂಗ್ ಪ್ರೈಸ್ ಸರ್, ಫೈನಲ್ ಪ್ರೈಸ್? ಸರ್ ಫೈನಲ್ ಪ್ರೈಸ್ ಬಂದು 6,75,000. 6,75,000 ಹೇಳ್ತಾ ಇದ್ರ ಫೈನಲ್ ಪ್ರೈಸ್. ಓಕೆ, ಬನ್ನಿ, ಸೈಡ್ ಟೈರ್ಸ್ ಮತ್ತೆ ಬಾಡಿ ಅಂಡ್ ಇಂಟೀರಿಯರ್ ತೋರಿಸ್ತೀನಿ, ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ. ಟೈರ್ಸ್ ನೋಡಿ, ಮೋರ್ ದೆನ್ 70% ಇದೆ. ಮ್ಯಾಗ್ವೀಲ್ಸ್ ಇದೆ, ಬಾಡಿ ನೋಡಿ ಸೈಡ್ ಇಂದ ಈ ರೀತಿ ಇದೆ. ಒಳಗಡೆ ಇಂಟೀರಿಯರ್ ತೋರಿಸ್ತೀನಿ. ಫೋರ್ ಡೋರ್ ಪವರ್ ವಿಂಡೋಸ್ ಕೊಟ್ಟಿದ್ದಾರೆ. ಅಂಡ್ ಫೋರ್ ಡೋರ್ ಪವರ್ ವಿಂಡೋಸ್, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್, ಮ್ಯೂಸಿಕ್ ಸಿಸ್ಟಮ್, ಎಸಿ. ಅಂಡ್ ಇದು ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ, ಸಿಸ್ಟಮ್ ಕಂಪ್ನಿಯಿಂದ ತೆಗೆದು. ಒಳಗಡೆ ವಿಡಿಯೋ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಸ್ಟೇರಿಂಗ್ ಅಲ್ಲಿ ಸ್ಟೇರಿಂಗ್ ಕಂಟ್ರೋಲ್ಸ್ ಆ್ಯಂಡ್ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಹಿಂದ್ಗಡೆಯಿಂದ ತೋರಿಸ್ತೀನಿ, ಬನ್ನಿ. ಓಕೆ, ಹಿಂದ್ಗಡೆಯಿಂದ ನೋಡಿ ಲುಕ್ ಈ ರೀತಿ ಇದೆ. ನೋಡ್ತಾ ಇದ್ದೀರಾ, 6,75,000 ಫೈನಲ್ ಆಗುತ್ತೆ. ಬಂದು ನೀವು ಇಲ್ಲಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಕಾರ್ ತೋರಿಸ್ತೀನಿ, ಬನ್ನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಟೊಯೋಟಾ ಕೊರೋಲಾ ಗಾಡಿ ಇದು. 2010 ಮಾಡಲ್,
ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿನ ಪೆಟ್ರೋಲ್ ಗಾಡಿ ಸರ್ ಪೆಟ್ರೋಲ್ ಗಾಡಿ ಇದು ಅಂಡ್ ಎಷ್ಟನೇ ಓನರ್ ವೆಹಿಕಲ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ 1,03,000 ಓಡಿದೆ ಶೋರೂಮ್ ಮೇಂಟೆನೆನ್ಸ್ 1,03,000 ಕಿಲೋಮೀಟರ್ ರನ್ ಆಗಿದೆ ಅಂತ ಕೇವಲ 1,30,000 2010 ಮಾಡೆಲ್ಗೆ ಅಂಡ್ ನಿಮಗೆ ಇದು ಶೋರೂಮ್ ಮೇಂಟೆನ್ಡ್ ವೆಹಿಕಲ್ ನೀವು ಎಲ್ಲೇ ಬೇಕಾದರೂ ಹೋಗಿ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೋಬಹುದು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಅಂಡ್ ನಿಮ್ಮ ಆಸ್ಕಿಂಗ್ ಪ್ರೈಸ್ ಫೈನಲ್ ಪ್ರೈಸ್ ಹೇಳಿ ಸರ್ 4,75,000 ಗೆ ಸಿಗ್ತಾ ಇದೆ ಕಾರು ಕೊರೋಲಾ ಟೊಯೋಟಾ ಕೊರೋಲಾ ನಿಮಗೆ ಒಂದು ಸ್ಕ್ರ್ಯಾಚ್ ಇಲ್ಲ ಆ್ಯಂಡ್ ಟೈರ್ ಕಂಡೀಷನ್ ಹೇಗಿದೆ ಇಂಟೀರಿಯರ್ಸ್ ಹೇಗಿದೆ ಮ್ಯಾಗ್ವೀಲ್ಸ್ ಇದೆಯಾ ಏನು ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ಓಕೆ ನಿಮಗೆ ಈ ಕಾರಲ್ಲಿ ಮ್ಯಾಗ್ವೀಲ್ಸ್ ಇದೆ ಸೈಡಿಂದ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಈ ರೀತಿ ಇದೆ ಡಿಸೈಡ್ ಮಾಡಿ ಎಷ್ಟು ಪರ್ಸೆಂಟೇಜ್ ಇರ್ಬೋದು ಅಂತ ತುಂಬ ಚೆನ್ನಾಗಿದೆ ಟೈರ್ಸ್ ಆ್ಯಂಡ್ ಮ್ಯಾಗ್ವೀಲ್ ಕೂಡ ನೋಡಿ ಫ್ರಂಟ್ ಹೆಡ್ಲೈಟ್ಸ್ ಇಂದ ಬಂಪರ್ಸ್ ಎಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕಂಡೀಷನಲ್ಲಿದೆ ಆ್ಯಂಡ್ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ ಬನ್ನಿ ಇಂಟೀರಿಯರ್ ಸರಿ ವಿಂಡೋಸ್ ಲಾಕ್ ಬಟನ್ ಅನ್ಲಾಕ್ ಬಟನ್ ಮತ್ತು ಮಿರರ್ ಓಪನ್ ಕ್ಲೋಸ್ ಮತ್ತು ಎಲ್ಲ ರೀತಿಯ ಬಟನ್ಸ್ ಕೊಟ್ಟಿದ್ದಾರೆ ಪವರ್ ಸ್ಟೇರಿಂಗ್ ಇದೆ ಪವರ್ ಸ್ಟೇರಿಂಗಲ್ಲಿ ನೋಡ್ಬೋದು ನೀವು ನಿಮಗೆ ಆಪ್ಷನಲ್ ಬಟನ್ಸ್ ಕೊಟ್ಟಿದ್ದಾರೆ ಸಿಸ್ಟಮ್ದು ಮತ್ತು ಮ್ಯೂಸಿಕ್ ಸಿಸ್ಟಮ್ ಆಪ್ರೇಟ್ ಮಾಡೋದು ಆ್ಯಂಡ್ 10.1 inch ಅನಿಸುತ್ತೆ ನನ್ನ ಪ್ರಕಾರ ಸ್ಕ್ರೀನ್ ಅಷ್ಟು ಚೆನ್ನಾಗಿರೋ ವಿಡಿಯೋ ಸಿಸ್ಟಮ್ ಇದೆ ಲೆದರ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ವುಡ್ ಫಿನಿಷಿಂಗ್ ಇದೆ ಪಿಯಾನೋ ವುಡ್ ಫಿನಿಷ್ ನೀವು ನೋಡ್ಬೋದು ಪಿಯಾನೋ ವುಡ್ ಫಿನಿಷ್ ಡೋರ್ಸಲ್ಲಿ ಮತ್ತು ಇಂಟೀರಿಯರ್ ಬಾಡಿಲೆಲ್ಲ ಸುಮಾರು ಕಡೆ ಕೊಟ್ಟಿದ್ದಾರೆ ಆ್ಯಂಡ್ ನಿಮಗೆ ಲೆದರ್ ಸೀಟ್ಸ್ ನೋಡಿ ಒಳ್ಳೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ಕನ್ಸೋಲ್ ಬಾಕ್ಸ್ ಆ್ಯಂಡ್ ಕಪ್ ಹೋಲ್ಡರ್ಸ್ ಗ್ಲೋವ್ ಬಾಕ್ಸ್ ಈ ರೀತಿ ತುಂಬ ಆಪ್ಷನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಎ ಸಿ ವೆಂಟ್ಸ್ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದಂತೂ ನಾನು ಇಷ್ಟು ಕಾರ್ಗಳಲ್ಲಿ ವ್ಯೂ ಮಾಡಿರೋದ್ರಲ್ಲಿ ತುಂಬ ಚೆನ್ನಾಗಿರೋ ಕಾರ್ಸ್ಗಳಲ್ಲಿ ಇದು ಬೆಸ್ಟ್ ಅಂತಲೇ ಅಂತೀನಿ ಅಂದರೆ ಈ ಮಾಡೆಲ್ಗೆ ನೀವೇನಾದರೂ ಈ ಕಾರ್ ಬೈ ಮಾಡಬೇಕು ಅಂದರೆ ಮಿಸ್ ಮಾಡ್ಕೊಡಿ ಫ್ರೆಂಡ್ಸ್ ಕಾರ್ಸ್ಗೆ ಬಂದು ಚೆಕ್ ಮಾಡಿ ಓಕೆ ಇಂಟೀರಿಯರ್ ಆಯಿತು ಈಚೆಯಿಂದನೂ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಆ್ಯಂಡ್ ಮಿರರ್ಸ್ಗೆ ಎಲ್ಲ ರೀತಿ ಬಟನ್ಸ್ ಇದೆ ಆಪ್ರೇಟ್ ಮಾಡೋದಕ್ಕೆ ಆ್ಯಂಡ್ ಓಕೆ ಬನ್ನಿ ಹಿಂದುಗಡೆಯಿಂದ ನೋಡ್ತಾ ಇದ್ದೀರಾ ಈ ರೀತಿ ಇದೆ ಕೊರೋಲಾ ಆಲ್ಟಿಸ್ ಇದು 1.8 liter ಜಿ ವೇರಿಯಂಟ್ ಟಾಪ್ ವೇರಿಯಂಟ್ ಗಾಡಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇದೆ ಓಕೆ ಬನ್ನಿ ಇದು ನೋಡ್ತಾ ಇದ್ದೀರಾ ಮೈಸೂರು ರಿಜಿಸ್ಟ್ರೇಷನ್ ಟೊಯೋಟಾ ಇನೋವಾ ಗಾಡಿ ಫ್ಯಾನ್ಸಿ ನಂಬರ್ ಕೂಡ ಇದೆ ಸರ್ ಯಾವ ಮಾಡಲ್ ಸರ್ ಇದು ಸರ್ ಇದು ಬಂದು 14 model ಸರ್ ಇದು 14 model ವೆಹಿಕಲ್ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ 1,57,000 ಶೋರೂಮ್ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ 1,57,000 ಶೋರೂಮ್ ಮೇಂಟೈನ್ ವೆಹಿಕಲ್ ಇದು ಎಷ್ಟನೇ ಓನರ್ ಗಾಡಿ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ಗಾಡಿ ಅಲ್ಲ ಡೀಸೆಲ್ ಗಾಡಿ ನಿಮ್ಮ ಆಸ್ಕಿಂಗ್ ಪ್ರೈಸ್ ಸರ್ ಬೆಸ್ಟ್ ಪ್ರೈಸ್ 13,00,000 ಕೊಡ್ತಾರೆ 13,00,000 2014 ಮಾಡಲ್ ಓಕೆ 2014 ಮಾಡಲ್ ಆಗಿರೋದು 13,00,000 ಫೈನಲ್ ಪ್ರೈಸ್ ಹೇಳ್ತಿದ್ರೆ ಸೈಡ್ಸ್ ಮತ್ತೆ ಟೈರ್ ಆಗಿದೆ ಮತ್ತೆ ಇಂಟೀರಿಯರ್ ಆಗಿದೆ ಒಂದ್ಸಲ ತೋರಿಸ್ತೀನಿ ನೋಡಿ ಪವರ್ ವಿಂಡೋಸ್ 4-door ಪವರ್ ವಿಂಡೋಸ್ ಕೊಟ್ಟಿದ್ದಾರೆ ಕ್ರೋಮ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಇಲ್ಲಿದೆ ನೋಡಿ ಆ್ಯಂಡ್ ಮಿರರ್ ಅಡ್ಜಸ್ಟಬಲ್ ಬಟನ್ ಕೊಟ್ಟಿದ್ದಾರೆ ಕ್ರೋಮ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ 4-door ಪವರ್ಸ್ ಆ್ಯಂಡ್ ಸಿಸ್ಟಮ್ ಆಪರೇಟಿಂಗ್ ಬಟನ್ಸ್ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ನ್ಯಾವಿಗೇಷನ್ ಸಿಸ್ಟಮ್ ವಿಡಿಯೋ ಸಿಸ್ಟಮ್ ಎ ಸಿ ಕಂಟ್ರೋಲ್ಸ್ ಲೆದರ್ ಸೀಟ್ಸ್ ಇಲ್ಲ ಕನ್ಸೋಲ್ ಬಾಕ್ಸ್ ಅಲ್ಲಿ ಲೆದರ್ ಸೀಟ್ ಇದೆ ವುಡ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ 7-seater ಗಾಡಿ ಇಂಟೀರಿಯರ್ ಈ ರೀತಿ ಇದೆ ಓಕೆ ಬ್ಯಾಕ್ ಸೈಡಿಂದ ತೋರಿಸ್ತೀನಿ ಬನ್ನಿ ಯಾವುದೇ ರೀತಿಯ ಸ್ಕ್ರ್ಯಾಚಸ್ ಇಲ್ಲ ಗಾಡಿಯಲ್ಲಿ ಟೈರ್ ಕಂಡೀಷನ್ ನೋಡಿ ಬ್ಯಾಕ್ ಟೈರ್ಸ್ ಆ್ಯಂಡ್ ಬಾಡಿ ನೋಡಿ ಈ ರೀತಿ ಇದೆ ಬ್ಯಾಕ್ ಸೈಡಿಂದ ಕೂಡ ತುಂಬ ಚೆನ್ನಾಗಿದೆ ಮೈಸೂರು ವೆಹಿಕಲ್ 13,00,000 ಫೈನಲ್ ಒಳ್ಳೆ ಗಾಡಿ 2014 model ಓಕೆ ಬನ್ನಿ ಈ ವಿಡಿಯೋ ತುಂಬ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ಈ ಶೋರೂಮಿನ ಕಾರ್ಸ್ ಬಗ್ಗೆ ಡೀಟೇಲ್ಸ್ ತುಂಬ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು ನೋಡಿ ಶೋರೂಮ್ ಈ ರೀತಿ ಇದೆ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಮತ್ತು ಕಾರ್ಸ್ಗಳು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೆಸ್ಟ್ ಕಾರ್ಸ್ಗಳನ್ನ ತೊಗೊಂಡು ಸೊ ಅದನ್ನೆಲ್ಲ ನೋಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಮತ್ತು ನಿಮ್ಮ ಕಮೆಂಟ್ಸ್ನ ಗುಡ್ ಕಮೆಂಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇರಿ ಓಕೆ ಮತ್ತು ಇನ್ನೊಂದು ವಿಷಯ 1,000 ಸಬ್ಸ್ಕ್ರೈಬರ್ ದಾಟಿಸಿದ್ದಕ್ಕೆ ನಮ್ಮ ಫ್ಯಾಮಿಲಿಗೆ ಈ ವಾರದಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗಿವ್ ಅವೇ ಕೊಡ್ತಾ ಇದ್ದೀನಿ 5-10 ಐಟಮ್ ಗಿವ್ ಅವೇ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದು ನೀವು ತಿಳ್ಕೊಳ್ಳೋಕ್ಕೋಸ್ಕರ ಈಗಲೇ ಕಮೆಂಟ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಓಕೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಓಕೆ ಸಿಗ್ತೀನಿ ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್.